ಹಾಯ್ ಹಲೋ ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಚೇತನ ಎಸ್ 24 ಚಾನೆಲ್ಗೆ. ಇವತ್ತೇನು ಹೊಸ ಸ್ಪೆಷಲ್ ರೆಸಿಪಿಪ ಅಂತ ಹೇಳ ಅಂತಂದ್ರೆ, ನಮ್ಮ ಸೈಡ್ ಸ್ಪೆಷಲಿ ಉತ್ತರ ಕರ್ನಾಟಕದಾಗ ಶಿಗುಣಿ ಟೈಮ್ದಾಗ ಹಸಿ ಖಾರ ಅಂತೇಳಿ ಮಾಡ್ತೀವಿ ನೋಡ್ರಿ. ಇದನ್ನ ಟೇಸ್ಟ್ ಹಂಗಾಗತ್ತದ್ರಿ. ಆಮೇಲೆ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ತಗೋರಿ, ತಗೊಂಡ ಹಂಚ್ ಒಳಗೆ ಚಲೋ ಓದ್ನಂಗ ಒಂದ್ ಫ್ರೈ ಮಾಡ್ಕೋರಿ. ಒಂದೆರಡು ಟೇಬಲ್ ಸ್ಪೂನ್ ತಿನ್ನೋ ಅಡುಗೆ ಎಣ್ಣೆನ ಇದಕ್ಕೆ ಆ್ಯಡ್ ಮಾಡ್ಕೋರಿ. ಮಾಡ್ಕೊಂಡು ಚಲೋದ್ನಂಗೆ ಫ್ರೈ ಮಾಡ್ಕೊ. ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಟೈಪ್ ಖಾರ ಮಾಡ್ಕೊಂತಂದ್ರೆ ಮಜಾನ ಬೇರೆ ನೋಡ್ರಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ. ಮತ್ತೆ ನೀವು ಸಬ್ಸ್ಕ್ರೈಬ್ ಆದ ನನ್ನ ಸಾಕ್ರಿ, ನಿಮ್ಗೆ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಬರ್ತಾವ್ರಿ. ಫಸ್ಟಿಗೆ ಒಂದು ಜಾರಿಗೆ ಒಂದು ಬೆಳ್ಳುಳ್ಳಿನ ಹಾಕೋರಿ. ಆಮೇಲೆ ಮೆಣಸಿನ್ಕಾಯಿನೂ ಫ್ರೈ ಮಾಡಿದ್ದನ್ನು ಹಾಕೋರಿ. ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋರಿ. ಆಮೇಲೆ ಮೇಲೆ ಜೀರಿಗೆ ಹಾಕೋರಿ, ನಿಮ್ಗೆ ಎಷ್ಟು ಬೇಕು ನೋಡ್ರಿ ಹಾಕೋರಿ. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ರಿ, ಅಂದರೆ ಟೇಸ್ಟ್ ಚಲೋ ಬರ್ತೈತೆ ನೋಡ್ರಿ. ಬಿಸಿ ಬಿಸಿ ರೊಟ್ಟಿಗಳು ಈ ಟೈಪ್ ಖಾರ ಮಾಡ್ಕೊಂಡು ತಿಂದ್ರೆ ಅದ್ರ ಟೇಸ್ಟೇ ಬರೀ. ಈಗ ಫಸ್ಟ್ ಗ್ರ್ಯಾಂಡರ್ ಮಾಡೋಣ ಅಂತ ಬರ್ರಿ. ಸಿಂಪಲ್ ಆಗಿರುವಂಥ ರೆಸಿಪಿ ಇದನ್ನು ನೀವು 15 ಮಿನಿಟ್ಸ್ ಒಳಗೆ ಮಾಡ್ಕೋಬೋದು ನೋಡ್ರಿ. ನೋಡ್ರಿ ಈ ಟೈಪ್ ನುಣ್ಣಗಾಗೋತನ ನೀವು ಗ್ರ್ಯಾಂಡರ್ ಮಾಡ್ಕೋಬೇಕು. ಇದನ್ನು ನೀವು 1 ವೀಕ್ ತನಕ ಇಟ್ಕೊಂಡು ಎಲ್ಲ ಅಡುಗೆಗೂ ಹಾಕೋಬೋದು ನೋಡ್ರಿ. ಬಾಯ್ ಬಾಯ್, ಥ್ಯಾಂಕ್ ಯು.